ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಯಂಡಳ್ಳಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ಜಿಲ್ಲಾ ಪಂಚಾಯಿತಿ ಅನುದಾನದ ನೀರು ಮತ್ತು ನೈರ್ಮಲ್ಯದ ಯೋಜನೆಯಡಿಯ ಸುಮಾರು 20 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ಓವರ್ ಹೆಡ್ ಟ್ಯಾಂಕ್ ಮತ್ತು ಎಸ್ಸಿ ಅನುದಾನದ ಸುಮಾರು 4 ಲಕ್ಷ ವೆಚ್ಚದಲ್ಲಿ ಐಮಾಸ್ಕ್ ಲೈಟ್ ಹಾಗೂ 10 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಉದ್ಘಾಟನೆಯನ್ನು ಶಾಸಕ ಎಸ್ಆರ್ ವಿಶ್ವನಾಥ್ ಉದ್ಘಾಟಿಸಿದರು. ನಂತರ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಯಂಡಳ್ಳಿ ಮತಕ್ಷೇತ್ರದ ಸದಸ್ಯರಾದ ಸುಜಾತ ರೇವಣ ಸಿದ್ದಯ್ಯ ಮಾತನಾಡಿ, ವಿವಿಧ ಅನುದಾನಗಳನ್ನು ಬಳಸಿಕೊಂಡು ಹಲವು ಕಾಮಗಾರಿಗಳ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯ ಡಾಕ್ಟರ್ ಉದ್ದಂಡಯ್ಯ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಕೃಷ್ಣಯ್ಯನವರ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರುಗಳ ಸಮ್ಮುಖದಲ್ಲಿ ಉದ್ಘಾಟಿಸಿರುವುದು ಸಂತಸ ತಂದಿದೆ. ಸದ್ಯಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದು ಕೆಲವೇ ತಿಂಗಳುಗಳಾಗಿದ್ದು ಇಂತಹ ಅಭಿವೃದ್ಧಿ ಕಾರ್ಯಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದರಲ್ಲೂ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಕ್ಷೇತ್ರದಲ್ಲಿ ನಡೆಯುತ್ತಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಅನುದಾನದಿಂದ 20 ಲಕ್ಷದ ಓವರ್ ಟ್ಯಾಂಕ್ ಉದ್ಘಾಟನೆ, ಎಸ್ಸಿ ಅನುದಾನದಿಂದ 4 ಲಕ್ಷದ ಐಮಾಸ್ ಲೈಟ್ ಮತ್ತೆ 5 ಲಕ್ಷದ ಸಿಸಿ ರೋಡ್ ಕಾರ್ಯಕ್ರಮ ಮತ್ತೆ ಒಳಚರಂಡಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಯಲಹಂಕ ಕ್ಷೇತ್ರದ ನಮ್ಮ ಎಂಎಲ್ಎ ಅವರಾದ ವಿಶ್ವನಾಥ್ ಅವರು, ಡಾಕ್ಟರ್ ಉದ್ದಂಡಯ್ಯನವರು ಮತ್ತೆ ರಾಮಕೃಷ್ಣಯ್ಯನವರ ಮತ್ತೆ ಗ್ರಾಮದ ಸದಸ್ಯರು ಎಲ್ಲರ ಸಮ್ಮುಖದಲ್ಲಿ